ಘಟನೆ ಆಗಿದೆ. ಅದು ರಾಷ್ಟ್ರಭಕ್ತ ಪ್ರತಿಯೊಬ್ಬ ಭಾರತೀಯನಿಗೂ ದುಃಖವನ್ನು ತರಿಸುವಂತಹ ಒಂದು ಘಟನೆ ಒಂದು ಬೆಳ್ತಂಗಡಿಯಲ್ಲಿ ಆಗಿದೆ. ಅದಾದ ಎಸ್ಡಿಪಿಐ ಅಂತ ಹೇಳುವಂತಹ ಒಂದು ಸಂಘಟನೆ ಇವತ್ತು ಶಾಂತಿಯುತವಾಗಿರ್ತಕ್ಕಂತಹ ಬೆಳ್ತಂಗಡಿಯಲ್ಲಿ ಗೋವು ಸಂಘರ್ಷವನ್ನು ಹುಟ್ಟುಹಾಕಬೇಕು ಅಂತ ಹೇಳುವಂತಹ ಸ್ಪಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಬೆಳ್ತಂಗಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತಹ ಘೋಷಣೆಯನ್ನು ಕೂಗಿದೆ. ಇವತ್ತು ಪಾಕಿಸ್ತಾನ ಅಂತ ಹೇಳುವಂತಹ ಭಾರತದ ವಿರೋಧಿ ದೇಶದ ಪರವಾಗಿ ಇವತ್ತು ಎಸ್ಡಿಪಿಐ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸ್ಪಷ್ಟವಾಗಿ ನಮ್ಮ ದೇಶದ ವಿರುದ್ಧ ಮಾಡಿರ್ತಕ್ಕಂತಹ ಅಪಚಾರ. ಯಾವುದೇ ರೀತಿಯಲ್ಲೂ ಕೂಡ ಲಕ್ಷಣೆ ತೊಯ್ತಾ ಇರಬಹುದು, ಪಾಕಿಸ್ತಾನದ ತಾಲಿಬಾನ್ ಇರಬಹುದು, ಇತರ ಯಾವುದೇ ಉಗ್ರ ಸಂಘಟನೆಗಿಂತ ಕಡಿಮೆ ಇಲ್ಲ ಈ ಎಸ್ಡಿಪಿಐ ಅಂತ ಹೇಳುವಂತದ್ದನ್ನು ನಾನು ಇಲ್ಲಿಂದ ಹೇಳ್ತಾ ಇದ್ದೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಂಘಟನೆಯನ್ನು ಮಾಡುವುದರ ಜೊತೆ ರಾಷ್ಟ್ರದ ಅಭ್ಯುದಯ ಬಂದಾಗ, ರಾಷ್ಟ್ರದ ಏಕತೆಯ ಪ್ರಶ್ನೆ ಬಂದಾಗ ಈ ರಾಷ್ಟ್ರದ ಪರವಾಗಿ ಅನೇಕ ಸಲ ಎದ್ದು ನಿಂತಿದೆ. ಕಾಶ್ಮೀರದಲ್ಲಿ ಇದೇ ಪ್ರಕಾರದ ಜಿಹಾದಿ ಶಕ್ತಿಗಳು ತಾಯಿಯ ಎದೆಹಾಲು ಕುರಿದಂತಹ ಭಾರತೀಯರು ಯಾರಾದ್ರೂ ಇದ್ರೆ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಬಂದು ಧ್ವಜಾರೋಹಣ ಮಾಡಿ ಅಂತ ಹೇಳಿ ಸಂತಾಪವಾದ ಕುರಿತಂತಹ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕಾಶ್ಮೀರಕ್ಕೆ ತೆರಳಿ ಅಲ್ಲಿ ಲಾಲ್ ಚೌಕ್ನಲ್ಲಿ ತಿರಂಗ ಧ್ವಜವನ್ನು ಹಾರಿಸಿದ್ರು. ನಮ್ಮ ಪಕ್ಕದ ಆಂಧ್ರಪ್ರದೇಶದಲ್ಲಿ ಕಮ್ಯುನಿಸ್ಟ್ ಬಾಹುಳ್ಯ ಉಳ್ಳಂತಹ ಪ್ರದೇಶದಲ್ಲಿ ನಮಗೆ ರಾಷ್ಟ್ರೀಯ ಚಿಂತನೆಯನ್ನು ಇರ್ತಕ್ಕಂತಹ ಯುವಕರಿಗೆ ಕಮ್ಯುನಿಸ್ಟರು ನೇರವಾಗಿ ಒಂದು ಸವಾಲು ಹಾಕ್ತಾರೆ. ನೀವು ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಆಂಧ್ರಪ್ರದೇಶದ ವಿಶ್ವವಿದ್ಯಾನಿಲಯದಲ್ಲಿ ಬಂದು ಧ್ವಜಾರೋಹಣ ಮಾಡಬೇಕು, ತಿರಂಗವನ್ನು ಹಾರಿಸಬೇಕು ಅಂತ ಹೇಳುವಂತ ಚಾಲೆಂಜ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಅಲ್ಲಿ ಹೋಗಿ ತಿರಂಗ ಧ್ವಜಾರೋಹಣ ಮಾಡಿ ಬರ್ತಾರೆ. ಆತ್ಮೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರೇ, ವಿದ್ಯಾರ್ಥಿ ಪರಿಷತ್ ಅಂತ ಹೇಳುವಂತಹ ವಿಶ್ವದ